ஹரி அது ಜಾಸ್ತಿ ನುಲಿಬೇಡ, ನನಗೆ ಅಷ್ಟು ಟೈಮ್ ಇಲ್ಲ. ಅದೇನ್ ಹೇಳು? ನಂಗೆ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡ ಮೊನ್ನೆ ತಾನೆ ಇಸ್ಕೊಂಡಿಲ್ಲ? ನನಗಲ್ಲ, ನನ್ ಫ್ರೆಂಡ್ಗೆ. ಅವಳಿಗೇನಾದ್ರೂ ಗಿಫ್ಟ್ ಕೊಡ್ಸೋಣ ಅಂತ. ನೀನು ಕೊಡ್ತಿರೋದೇ ದಂಡ, ಇನ್ನ ನಿನ್ ಫ್ರೆಂಡ್ಗೆ ಬೇರೆ. ನಾನು ದುಡಿಯೋದೆಲ್ಲ ಅರ್ಧ ಬರೀ ನಿನಗೆ ಆಗೋಗುತ್ತೆ. ಕಾಸಿನ ಪ್ರಯೋಜನ ಇಲ್ಲ, ನಾ ಯಾವ ಪೈಸೆ ದುಡಿಯಲ್ಲ. ಬರೀ ಮನೇಲಿ ಗುಡಿಸೋದನ್ನ ಸಾರಿಸೋದನ್ನ ದೊಡ್ಡ ಸಾಧನೆ ತರ ಮಾಡ್ತೀಯ. ಈಗ ಇದು ಬೇರೆ. ಏನಕ್ಕೆ ವಾಪಸ್ ಹೋಗ್ತಾ ಇದೀಯ? ನೀವು ಬೇಜಾರ್ ಮಾಡ್ಕೊಂಡ್ರಲ್ಲ. ಆಮೇಲೆ ನಾನು ದುಡ್ಡು ಕೊಡ್ಲಿಲ್ಲ ಅಂತ ಅವಳ ಹತ್ರ ಹೋಗಿ ನನ್ನ ಮರ್ಯಾದೆ ಕಳೆಯಕ್ಕ ದಿಂದ ಬಂದಿದ್ದಾಳೆ. ನಾವು ನಮ್ಮ ಡಿಗ್ನಿಟಿನ ಉಳಿಸ್ಕೋಬೇಕು. ಇಂಟರ್ನ್ಯಾಷನಲ್ ಹೋಗೋ ಕೊಡ್ಸು ಅವಳಿಗೆ. ಏನ್ ಗೊತ್ತಾ, ಅವ್ರ ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ ಬಾ ಹೇಳೋ ಅಭ್ಯಾಸ. ಆಗ್ಲೇ ಬಾ ಹೇಳದ್ ಮರ್ತ್ಬಿಟ್ನಲ್ಲ, ಅದಕ್ಕೆ ಬಾ ಹೇಳೋಣ ಅಂತ ಬಂದೆ. ಹಾಗೆ ಹೇಳದೆ ಹೋದ್ರೆ ಅವ್ರಗ್ ದಿನಾನೇ ಚೆನ್ನಾಗಿರಲ್ವಂತೆ. ತುಂಬಾ ಮರ್ಯಾದೆ ಕೊಡ್ತಾ ನನ್ ಗಂಡ ನನ್ಗೆ. ಸಂಸಾರ ಅಂತ ಹೊತ್ಕೊಂಡ್ಮೇಲೆ ಸುಳ್ಳು ಹೇಳೋದು ಅಭ್ಯಾಸ ಆಗಿರತ್ತೆ ಅಲ್ವಾ? ಅಂದ್ರೆ ಏನಿಲ್ಲಮ್ಮ, ಒಂದಿಟ್ರೆ ಒಂದ್ ಸರಿಯಾಗಿ ಎತ್ತಿಡಲ್ಲ. ಈ ಅಮ್ಮನ್ ಹೆಸರಿ ಹೇಳೋದು. ಅಮ್ಮ ಅಮ್ಮ ಏನ್ ಚಿನ್ನಿಮ್ಮ ನಿಂಗ್ ಹೆಸರಿ ಅಮ್ಮ ಹೇಳೋದು? ಜಾಮಿಟ್ರಿ ಬಾಕ್ಸ್ ಎಲ್ಲಿ? ಚಿನ್ನಿಮ್ಮ ನೀನೇ ಅಲ್ವಾ ಹೋಮ್ವರ್ಕ್ ಮಾಡ್ತಾ ಇದ್ದಿದ್ದು, ನೀನೇ ಎಲ್ಲೋ ಇಟ್ಟಿರ್ತೀಯ ನೋಡು. ಅಮ್ಮ ನಂಗೆ ತುಂಬಾ ಕೆಲ್ಸ ಇರುತ್ತೆ, ಎಲ್ಲೋ ಇಟ್ಟಿರ್ತೀನಿ. ಅದನ್ ತೆಗೆದು ಬ್ಯಾಗಲ್ಲಿ ಇಡಕ್ ಆಗಲ್ವಾ ನಿಂಗೆ? ಹೋಗ್ಲಿ ಬಿಡು. ಲಂಚ್ ಬಾಕ್ಸ್ ರೆಡಿ ಮಾಡಿದ್ಯಾ? ನೂಡಲ್ಸ್ ಬೇಕು ಅಂತ ಕೇಳಿದ್ನಲ್ಲ, ಮಾಡಿದ್ಯಾ ತಾನೆ? ಸಾರಿ ಪುಟ್ಟ, ಲೇಟ್ ಆಗೋಯ್ತು, ಬೇಗ ಮಾಡ್ಕೊಡ್ತೇನೆ. ಅಮ್ಮ ಇವಾಗ ನೀನ್ ಸ್ಟವ್ ಹಚ್ಚಿ ನೂಡಲ್ಸ್ ರೆಡಿ ಮಾಡ್ತಾ ಕೂತ್ಕೊಂಡ್ರೆ ನಾನು ಅದನ್ನ ಲಂಚ್ ಬಾಕ್ಸ್ ಹಾಕೊಳ್ಳೋದ್ ಯಾವಾಗ? ಅದನ್ನ ಸ್ಕೂಲ್ಗೆ ತಗೊಂಡ್ ಹೋಗೋದ್ ಯಾವಾಗ? ಯಾಕೆ ಪಂಕ್ಚುಯಾಲಿಟಿ ಇಲ್ಲ, ಸೆನ್ಸ್ ಇಲ್ಲ ಅಂತ ನಾನ್ ಟೀಚರ್ಸ್ ಹತ್ರ ಬೈಸ್ಕೊಳ್ಳಿ ಅಂತಿದ್ಯಾ? ನಾನು ನಿನ್ ಹಾಗಲ್ಲ, 8 ಗಂಟೆಗಿರೋ ಇನ್ಸ್ಪೆಕ್ಷನ್ಗೆ ಇನ್ನೆಷ್ಟೊತ್ತಿಗೂ ಹೋಗಿ ಕೆಲ್ಸ ಕಳ್ಕೊಂಡಿಯಲ್ಲ ಆತರ ಮಾಡಕ್ಕೆ. ಶೂಸ್ ಎಲ್ಲಿ? ಅಲ್ಲೇ ಇದೆಯಲ್ಲ ಚಿನ್ನಿಮ್ಮ. ಇವತ್ತದನ್ನ ಹಾಕೋತೀನಾ? ಓ ಹೌದಲ್ವಾ, ಸಾರಿ. ಇನ್ನೊಂದ್ ಶೂಸ್ ಹೊರಗಡೆ ರ್ಯಾಕ್ ಅಲ್ಲಿ ಇದೆ, ಹಾಕೋತಿಯಾ? ಇಲ್ಲೇ ಇದೆಯಲ್ಲ ಚಿನ್ನಿಮ್ಮ, ತಗೋ. ಓ ಗಾಡ್, ಅಮ್ಮ ನೀ ಹತ್ರ ಒಂದೊಂದೇ ಕೆಲಸ ಹೇಳಿ ಮಾಡಿಸ್ಕೊಳ್ಳೋ ಅಷ್ಟಲ್ಲಿ ನನ್ನ ತಲೆ ಕೆಟ್ಟೋಗುತ್ತೆ. ನಿಖಿತಾ ಅಂತಾರ? ಯಾಕೆ, ಏನಾಯ್ತು? ಏನೋ ಕೂಗಾಡ್ತಾ ಇದ್ದ ಹಾಗಿತ್ತು. ಅದ ನನ್ ಚಿನ್ನಿಮ್ಮ ಏನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೆದರ್ಕೋಬೇಡ, ನಾನು ಇದ್ದೀನಿ ಅಂತ ಧೈರ್ಯ ತುಂಬ್ತಿದೆ. ಅಲ್ಲ ಆಶಾ, ನಂಗೊಂದು ಲೋಟ ನೀರು ತಂದು ಕೊಡ್ತೀಯಾ? ನಿಖಿತಾ, ಅಮ್ಮ ಅಂದ್ರೆ ಮರ್ಯಾದೆ ಇಲ್ವಾ ನಿನಗೆ? ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಅವಳು ನಿನ್ ತಾಯಿ, ನಿನ್ ಸರ್ವೆಂಟ್ ಅಲ್ಲ. ನಿನಗೂ ಕೈಕಾಲೆಲ್ಲ ಇದೆ ತಾನೆ, ನಿನಗ್ ಬೇಕಾದನ್ನ ನೀನೇ ರೆಡಿ ಮಾಡ್ಕೊಳ್ಬೇಕು. ಸ್ಕೂಲ್ಗೆ ಹೋಗೋ ಹುಡುಗಿ ನೀನ್, ಜಾಮೆಟ್ರಿ ಬಾಕ್ಸ್ ನ ಬ್ಯಾಗಲ್ಲಿ ಇಟ್ಕೊಳ್ಬೇಕು. ಯಾವ ಶೂ ಬೇಕು ಅನ್ನೋದನ್ನ ನೋಡಿ ನೀನೇ ಪಾಲಿಶ್ ಮಾಡ್ಕೊಳ್ಬೇಕು ಅನ್ನೋ ಸೆನ್ಸ್ ಇಲ್ವಾ ನಿನಗೆ? ಎಲ್ಲದಕ್ಕೂ ಅಮ್ಮನ ಹೆಲ್ಪ್ ಕೇಳ್ತೀರಾ, ಕಡೆಗೆ ಅವಳನ್ನೇ ಕೀಳಾ ಕಾಣ್ತೀರಾ?
ಅಮ್ಮ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಡ್ಕೊಂಡ್ರೆ ಸರಿ, ಅದು ಬಿಟ್ಟು ಅವಳ ಹತ್ರ ಚೀಪಾಗಿ ನಡ್ಕೊಂಡ್ರೆ ಸರಿ ಇರಲ್ಲ. ನೀನು ಒಬ್ಳು ಮಗಳ, ಯಾರು ಹೇಳ್ಕೊಟ್ರು ನಿನಗೆ ಹೆತ್ತ ತಾಯಿ ಹತ್ರ ಈ ರೀತಿ ನಡ್ಕೊಳ್ಬೇಕು ಅಂತ? ಸಿನಿಮಾ ಯಾಕೆ ಹಾಗೆ ಹೊಟ್ಟೋದ್ಲು? ವೈದ್ಯ ಆಶಾ, ಇಷ್ಟು ಮುದ್ದಾಗಿರೋ ಹುಡುಗಿಗೆ ಯಾರಾದ್ರೂ ಬೈತಾರ? ನೀನೇ ಹೇಳು. ನಾನು ಅವಳಿಗೆ ಒಂದು ಲಾಜಿಕಲ್ ಕ್ವೆಶನ್ ಕೇಳಿದೆ, ಅದಕ್ಕೊಳಗೆ ಉತ್ತರ ಗೊತ್ತಾಗ್ಲಿಲ್ಲ. ಇಷ್ಟಕ್ಕೆಲ್ಲ ನನ್ಗೆ ಉತ್ತರ ಗೊತ್ತಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋದ್ಲು ಅಷ್ಟೆ. ನನ್ನ ಮಗಳಿಗಿನ್ ಮುಂದೆ ನೀನು ಇಂಥ ಬುದ್ಧಿವಂತಿಕೆ ಪ್ರಶ್ನೆ ಎಲ್ಲ ಕೇಳಕ್ ಹೋಗ್ಬೇಡ. ನನ್ ಮಗಳು ಮುಂದೆ ನೀನು ಬುದ್ಧಿವಂತೆ ಆಗ್ಬೇಡ, ಆಯ್ತಾ? ಒಳ್ಳೆ ಗೂಬೆ ನೋಡೋ ತರ ನೋಡ್ತೀಯ ಅತ್ತೆ? ಅದು ಏನೂ ಇಲ್ಲ ಅತ್ತೆ. ಅತ್ತೆ ಮನೇಲಿ ತರಕಾರಿ ಖಾಲಿಯಾಗಿದೆ. ಯಾಕೆ? ಮೊನ್ನೆ ತಾನೇ ಅಷ್ಟೊಂದು ತಂದು ಗುಡ್ಡೆ ಹಾಕಿದ್ದ, ಎಲ್ಲಾನು ಒಬ್ಳೆ ತಿನ್ಬಿಟ್ಟಿಯ? ಅದೆಲ್ಲ ಇದೆ ಅತ್ತೆ, ಕೊತ್ತಂಬರಿ ಖಾಲಿಯಾಗೋಗಿದೆ. ಪರವಾಗಿಲ್ಲ, ಅದನ್ ಬಿಟ್ಟೆ ಒಗ್ಗರಣೆ ಹಾಕು. ಕರಿಬೇವು ಖಾಲಿ ಹೋಗಿದೆ. ಪರವಾಗಿಲ್ಲ, ಅದನ್ನು ಬಿಟ್ಟೇ ಒಗ್ಗರಣೆ ಹಾಕು. ಅದನ್ನ ಹಾಕಿದ್ರು ಬಿಟ್ರು ನಿನ್ನ ಅಡುಗೆ ರುಚಿ ಅಷ್ಟರಲ್ಲೇ ಇದೆ. ಅತ್ತೆ ಸಾಸ್ವೆನೂ ಇಲ್ಲ. ಏನು, ನಿನ್ ಫ್ರೆಂಡ್ ಹೇಳ್ಕೊಟ್ಲ ಹೀಗೆಲ್ಲ ಸುಳ್ಳು ಹೇಳು ಅಂತ? ಅವಳ ಜೊತೆ ಸುತ್ತಾಡಕ್ ಹೋಗ್ಬೇಕು, ರೋಡ್ ರೋಡ್ ಅಲಿಬೇಕು ಅಂತ ನಿಜ ಹೇಳು. ಪರವಾಗಿಲ್ಲ ಅತ್ತೆ, ಅದು ಯಾವತ್ತು ಸುಳ್ಳು ಹೇಳ್ದವಳು, ಅವಳು ಬಂದ್ಮೇಲೆ ಇದನ್ ಬೇರೆ ಕಲ್ತು ಬಿಟ್ಟ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಓಡಿಸ್ಬಿಡ್ತೀನಿ. ಹೋಗ್ ಹೋಗ. ಅತ್ತೆ ಅತ್ತೆ, ಅವಳಿಗೆ ಬೇಜಾರಾಗ್ತಿದೆಯಂತೆ. ಪ್ಲೀಸ್ ಅತ್ತೆ, ಇವತ್ತು ಒಂದೇನ? ಅದೆಲ್ಲ ಆಗೋಲ್ಲ, ಸುಮ್ಮನೆ ಒಳಗ್ ಹೋಗು. ಪ್ಲೀಸ್ ಅತ್ತೆ. ಸರಿ ಹೋಗ್ಬಿಟ್ ಬಾ, ಆಮೇಲೆ ಮನೆಗ್ ಬಂದ ನೆಂಟ್ರ ಮುಂದೇನು ನಮ್ಮತ್ತೆ ಹಿಂಸೆ ಕೊಡ್ತಾರೆ ಅಂತ ಕಣ್ಣೀರ್ ಕತೆ ಹೇಳ್ಬೇಡ. ಥ್ಯಾಂಕ್ಸ್ ಅತ್ತೆ. ನಿನ್ನ ಥ್ಯಾಂಕ್ಸ್ ಕತೆ ಹಾಗಿರ್ಲಿ, ಅರ್ಧ ಗಂಟೆ ಅಷ್ಟೇ ನಿನ್ ಟೈಮು, ಅಷ್ಟ್ರ ಒಳಗ್ ನೀನ್ ಮನೇಲಿ ಇರ್ಬೇಕು. ಇಲ್ದೆ ಹೋದ್ರೆ ಗೊತ್ತಲ್ಲ. ಬರೀ ಅರ್ಧ ಗಂಟೆ ಟೈಮ್ ಅಷ್ಟೇ ಕೊಟ್ಟಿರೋದು, ಅಷ್ಟು ಬೇಗ ಹೇಗ್ ಬರ್ಲಿ? ಆಶಾ, ಹ ಯಾಕೆ ಮುಖ ಸಪ್ಪು ಮಾಡ್ಕೊಂಡಿದ್ಯಾ? ನಿಮ್ ಅತ್ತೆ ಏನಾದ್ರು ಬೈದ್ರ? ಅಯ್ಯಯ್ಯೋ, ನಮ್ಮತ್ತೆ ಬಯ್ಯದ? ಅವ್ರು ಹಾಗೆಲ್ಲ ಬಯ್ಯೋದೇ ಇಲ್ಲ, ದೇವ್ರವ್ರು. ಓಹೋ ಹೌದಾ? ಹ, ಅವ್ರಿಗೆ ಬಯ್ಯೋದಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಮತ್ತೆ ತಾವ್ಯಾಕ್ ಮುಖ ಊದಿಸ್ಕೊಂಡಿದ್ದೀರಾ? ಓ ಅದ, ಫ್ರೆಂಡ್ ನ ಸುತ್ತಾರ್ಸ್ಕೊಂಡ್ ಬರೋದಕ್ಕೆ ಒಬ್ಳೆ ಹೋಗ್ತಿದ್ಯಾ ನನ್ನ ಬಿಟ್ಟು ಅಂತ ಸಿಟ್ ಮಾಡ್ಕೊಂಡಿದ್ದಾರೆ. ಪಾಪ ಅವ್ರಿಗೂ ಬರೋದಕ್ಕೆ ಆಸೆ. ಅಯ್ಯೋ ಹೌದಾ, ಸರಿ ಹಾಗಾದ್ರೆ ಅವ್ರನ್ನು ಜೊತೆನಲ್ಲಿ ಕರ್ಕೊಂಡು ಹೋಗೋಣ. ಬೇಡ ಬೇಡ ಬೇಡ, ಹೊರಗಡೆ ತುಂಬಾ ಬಿಸಿಲು. ಯಾಕೆ ನಗ್ತಿದ್ಯಾ? ಏನಿಲ್ಲಮ್ಮ, ತುಂಬಾ ಅಂದ್ರ ನಿನ್ಗೇನ್ ಬೇಕು ಹೇಳು, ಎಲ್ಲ ಕೊಡಿಸ್ತೇನೆ. ನಿನ್ ದುಡ್ಡಲ್ಲ? ನನ್ ದುಡ್ಡಲ್ಲೇ. ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂದ್ರೆ ಯಜಮಾನ್ರು ಕೊಟ್ರು. ಯಜಮಾನ್ರ ದುಡ್ಡು
ನಿನ್ ದುಡ್ಡಾಗ್ಬಿಡತ್ತಾ? ನನ್ ಫ್ರೆಂಡ್ ನನ್ಗೇನಾದ್ರೂ ಕೊಡ್ಸೋದಿದ್ರೆ ಅದು ಅವಳ ಸ್ವಂತ ದುಡ್ಡಲ್ಲಾಗಿರ್ಬೇಕು. ಆ ದುಡ್ಡು ಅವಳ ಸ್ವಾಭಿಮಾನದ ಪ್ರತಿರೂಪ ಆಗಿರ್ಬೇಕು. ಗಂಡ ಕೊಂಕು ಮಾತಾಡಿ ಕೊಟ್ಟಿರೋ ಭಿಕ್ಷೆ ಆಗಿರಬಾರ್ದು. ಇಷ್ಟು ವರ್ಷದಲ್ಲಿ ನೀನು ನಿನ್ ಸ್ವಂತ ಕಾಲ್ ಮೇಲೆ ನಿಲ್ಬೇಕು, ನಿನ್ ಪ್ರತಿಭೆ ಏನು, ನಿನ್ ಯೋಗ್ಯತೆ ಏನು ಅಂತ ಇವ್ರಿಗೆಲ್ಲ ತೋರಿಸ್ಬೇಕು ಅನ್ಸೆ ಇಲ್ವಾ? ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡ. ನನ್ನ ಫ್ರೆಂಡು ಇನ್ನೊಬ್ರು ಮುಂದೆ ಕೈ ಚಾಚಿ ಚೀ ಅನ್ನಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ನನಗೇನಾದ್ರೂ ಕೊಡಿಸ್ಬೇಕು ಅಂತಿದ್ರೆ ನಿನ್ ದುಡ್ಡಲ್ಲಿ ಕೊಡಿಸು, ಇಲ್ಲ ಅಂದ್ರೆ ನನಗೇನು ಬೇಡ. ಸಾರಿ ಆಶಾ, ನಿನ್ ಸಂಕಟ ನನಗೆ ಅರ್ಥ ಆಗತ್ತೆ. ಆದ್ರೆ ನಿನಗೆ ನಿನ್ನ ಬೆಲೆನ ಅರ್ಥ ಮಾಡಿಸೋದಕ್ಕೆ ನನಗಿರೋದು ಇದೊಂದೇ ದಾರಿ. ಅವ್ನು ಯಾರು ಹೇಳೋದು? ನಿನ್ ವಾಯ್ಸ್ ಕೇಳಿ ಫುಲ್ ಫಿದಾಗಿ ನಿನಗೆ ಲವ್ ಲೆಟರ್ ಬರ್ದಿದ್ನಲ್ಲ, ಯಾರವನು? ಅಷ್ಟೇ ಅಲ್ಲ ಸಮರ್ಥ್, ಆಶಾ ಅವನು ಇನ್ನೊಬ್ಬ ಯಾರೋ ಇದ್ದ, ಅವನ ಹೆಸರೇನು? ಹಾ, ತುಷಾರ್, ತುಷಾರ್ ಅಂತ. ಇನ್ನೊಂದು ವಿಷಯ ಗೊತ್ತಾ, ಅವನು ನಿಮ್ಮಮ್ಮನ ಹೆಸರನ್ನ ಬ್ಲಡ್ಡಲ್ಲಿ ಬರ್ಕೊಂಡಿದ್ದ. ಈ ಪ್ರಾಜೆಕ್ಟ್ಗೆ ನಾವು ತುಂಬಾ ಟೈಮ್ ಕೊಡ್ಬೇಕಾಗುತ್ತೆ. ನಾವು ಮಾಡಿರೋ ಪ್ಲಾನ್ ಮಾತ್ರ ಪಕ್ಕಾ ವರ್ಕ್ ಆಗುತ್ತೆ. ನಾವ್ ಈ ಮೆಥಡ್ ನ ಯೂಸ್ ಮಾಡಿದ್ರೆ ನಮ್ ಇನ್ವೆಸ್ಟ್ಮೆಂಟ್ ನ ಇನ್ನೂ ರೇಸ್ ಮಾಡಬಹುದು. ಸಮರ್ಥ್, ಎಲ್ಲಿದ್ದೀರಾ ನೀವು? ನಾನು ಎಕ್ಸ್ಪ್ಲೇನ್ ಮಾಡಿದ್ನೆಲ್ಲ ಕೇಳಿಸ್ಕೊಂಡಿದ್ದೀರೋ ಇಲ್ವೋ? ಎಸ್, ಆಫ್ ಕೋರ್ಸ್ ಕೇಳಿಸ್ಕೊತಿದ್ದೀನಿ, ಹೇಳು. ಓಕೆ, ಈ ಪ್ಲಾನ್ ಯೂಸ್ ಮಾಡೋದ್ರಿಂದ ನಮ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೆ, ನಮ್ ಪ್ರಾಡಕ್ಟ್ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಈ ಪ್ರಾಡಕ್ಟ್ ಲಾಂಚ್ ಆದ್ರೆ ಅದ್ರ ಮಾರ್ಕೆಟಿಂಗ್ ಕೂಡ ತುಂಬಾ ಈಸಿ ಇದೆ. ನಾವು ಲೋಕಲ್ ಪೀಪಲ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಅವ್ರ ಟೇಸ್ಟ್ ಏನು ಅಂತ ತಿಳ್ಕೋಬೇಕು. ಈ ಫೈಲ್ ನೋಡಿ ಸಮರ್, ಬೆಳಗ್ಗೆಯಿಂದ ಒಂಥರ ಇದ್ದೀರ, ಏನಾಯ್ತು ನಿಮ್ಗೆ? ಎಲ್ಲಿದ್ದೀರಾ ನೀವು? ಸಾರಿ, ಏನೋ ಒಂದು ಟೆನ್ಷನ್. ಏನಾಯ್ತು? ಏನಿಲ್ಲ ಬಿಡ, ನಾನು ನಿಮ್ಮ ಕಲೀಗ್, ಬಿಸ್ನೆಸ್ ಪಾರ್ಟ್ನರ್, ನನ್ ಜೊತೆ ಶೇರ್ ಮಾಡ್ಬೋದು ಅಂತ. ಪ್ರಾಬ್ಲಮ್ ಏನಿಲ್ಲ. ಫೈನ್, ಮೋನಿಕಾ. ಎಸ್. ಸುಮ್ನೆ ಜನರಲ್ ಆಗಿ ಕೇಳ್ತೀನಿ, ಈ ಹುಡುಗಿರ ಹಿಂದೆ ಹುಡುಗರು ಬೀಳ್ತಾರಲ್ಲ, ಏನ್ ನೋಡಿ ಬೀಳ್ತಾರೆ? ಸಕ್ಕರೆ ಹಿಂದೆ ಇರುವೆ ಯಾಕೆ ಬೀಳುತ್ತಂತ ಕೇಳಿದ್ರೆ ನಾನೇನ್ ಹೇಳಿ? ಒಬ್ರು ಸ್ಮೈಲ್ ನೋಡ್ಬಿಡ್ತಾರೆ, ಒಬ್ರು ಗುಣ ನೋಡ್ಬಿಡ್ತಾರೆ, ಒಬ್ರು ಟ್ಯಾಲೆಂಟ್ ನೋಡ್ಬಿಡ್ತಾರೆ. ಕೆಲವ್ರಿಗೆ ಫಾಸ್ಟ್ ಆಗಿರೋ ಹುಡುಗಿರ್ ಕಂಡ್ರೆ ಇಷ್ಟ, ಇನ್ ಕೆಲವ್ರಿಗೆ ಮಾತೆ ಆಡದೆ ಗೌರಮ್ಮನ ಆಗಿರೋ ಹುಡುಗಿರ್ ಕಂಡ್ರೆ ಇಷ್ಟ. ಇದಕ್ಕೆಲ್ಲ ಹೀಗೆ ಅಂತ ಏನಿರಲ್ಲ, ಸೆಟ್ ರೂಲ್ಸ್ ಇಲ್ಲ. ಈ ಟ್ಯಾಲೆಂಟ್ ಗಿಲೆಂಟ್ ಎಲ್ಲ ಬಿಟ್ಬಿಡು, ಏನು ಗೊತ್ತಿಲ್ಲದೆ ಒಳ್ಳೆ ಪೆದ್ದ ತರ ಆಡೋ ಹುಡುಗಿರ್ ಹಿಂದೆ
ಹುಡುಗರು ಬೀಳ್ತಾರ? ವೈ ನಾಟ್, ಬೀಳ್ಬಹುದು. ಕೆಲವ್ರಿಗೆ ಸೈಲೆಂಟ್ ಆಗಿರೋರ್ನ ಕಂಡ್ರೆ ಇಷ್ಟ, ಇನ್ ಕೆಲವ್ರಿಗೆ ಮಾತಾಡೋರ್ ಕಂಡ್ರೆ ಇಷ್ಟ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಫಾರ್ ಎಕ್ಸಾಂಪಲ್, ನನ್ನ ಹೆಂಡತಿ. ನನ್ನ ಹೆಂಡತಿ ಗೊತ್ತಲ್ಲ? ಗೊತ್ತಲ್ವಾ, ಅವಳ ತರ ಇರೋರ್ ಹಿಂದೇನು ಯಾರು ಬೀಳೋ ಚಾನ್ಸಸ್ ಇದೆಯಾ? ಯಾರಿಗ ಗೊತ್ತು ಯಾರಿಗೆ ಯಾವ ಗುಣ ಇಷ್ಟ ಆಗುತ್ತೋ? ಆಗ್ಲೇ ಹೇಳದ್ನಲ್ಲ, ಕೆಲವ್ರಿಗೆ ನಿಮ್ ಹೆಂಡತಿ ತರ ಕ್ವೈಟ್ ಆಗಿರೋರ್ನ ಕಂಡ್ರೆ ಇಷ್ಟ ಆಗ್ಬೋದು, ಇನ್ ಕೆಲವ್ರಿಗೆ ನಂತರ ವಟ ವಟ ಮಾತಾಡೋರು ಇಷ್ಟ ಆಗ್ಬೋದು. ಕಾರಣ ಇಲ್ಲದೆ ಹುಟ್ಕೊಳ್ಳೋದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಹಾಗಾದ್ರೆ ಅವ್ರ ಹಿಂದೆ ಹುಡುಗರು ಬಿದ್ದಿದ್ದು ನಿಜಾನ? ಕೈಗೆ ಸಿಗ್ಲಿ, ಒಬ್ಬೊಬ್ಬನು ಸಿಗ್ಬಿಡ್ತೀನಿ. ವಾಟ್ ಏನಂದ್ರಿ? ಏನಿಲ್ಲ, ಯು ಮೇ ಗೋ ನೌ. ಡಿಸ್ಕಷನ್ ಅರ್ಧದಲ್ಲೇ ಇದೆ. ಅಜಯ್, ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಪ್ಲೀಸ್ ಯು ಕ್ಯಾರಿ ಆನ್. ಓಕೆ, ಯು ಗೆಟ್ ವೆಲ್ ಸೂನ್. ಬೆಳಗ್ಗೆಯಿಂದ ಹಕ್ಕಿ ತರ ಹಾರಾಡ್ತಾ ಇದೆ ಫ್ರೆಂಡ್ ಬಂದು ಅಂತ ಈಗ ಅಳ್ತಾ ಇದೆಯಾ? ಯಾಕೆ, ಯಾರು ಅನ್ಸಿದ್ರು? ಅವಳೆ ಅವಳೆ ಅಂದ್ರೆ ಅವಳು ಅಲ್ಲ, ಅವಳ ಮಾತುಗಳು. ನಿನ್ ಫ್ರೆಂಡು ನಿನ್ಗೆ ನೋವಾಗೋ ಹಾಗೆ ಮಾತಾಡಿದ್ರ, ಹರ್ಟ್ ಮಾಡಿದ್ರ? ಇಲ್ವೋ, ಅವಳು ನೋವಾಗೋ ಹಾಗೆ ಮಾತಾಡ್ಲಿಲ್ಲ, ಒಂದಿಷ್ಟು ಸತ್ಯ ಹೇಳಿದ್ವಿ, ಅದು ನೋವಾಯ್ತು. ನನಗೀಗ ಅನ್ಸ್ತಿದೆ 25 ವರ್ಷ ನಾನು ಎಂತ ಬದುಕ್ ಬಿಟ್ಟೆ ಅಂತ. ಅವಳನ್ನ ಮಾರ್ಕೆಟ್ ಕರ್ಕೊಂಡು ಹೋಗಿ ಅವಳಿಗೆ ಏನಾದ್ರು ಕೊಡ್ಸೋಣ ಅಂತ ನಿಮ್ಮ ಅಪ್ಪನ ಹತ್ರ ದುಡ್ಡು ತಗೊಂಡಿದ್ದೆ. ಆದ್ರೆ ಅವಳು ಏನಂದ್ಲು ಗೊತ್ತಾ? ನೀ ನನ್ಗೇನಾದ್ರು ಕೊಡ್ಸಂಗಿದ್ರೆ ನಿನ್ ಸ್ವಂತ ದುಡಿಮೆಯಿಂದ ಕೊಡ್ಸು ಅಂದ್ಲು. ನನ್ ಫ್ರೆಂಡ್ ಏನಾದ್ರು ಕೊಡ್ಸಿದ್ರೆ ಅದು ಅವಳ ಸ್ವಾಭಿಮಾನದ ಪ್ರತಿರೂಪ ಆಗಿರ್ಬೇಕೆ ಹೊರತು ಯಾರೋ ಕರುಣೆಯಿಂದ ಕೊಟ್ಟಿರೋ ಭಿಕ್ಷೆ ಆಗಿರಬಾರ್ದು ಅಂತ ಅಂದ್ಲು ಮುದ್ದು. ನಿನಗೆ ನಿನ್ ಕಾಲ್ ಮೇಲೆ ನಿಲ್ಬೇಕು ಅಂತ ಅನ್ಸ್ಲೇ ಇಲ್ವಾ ಅಂತ ಕೇಳಿದ್ಲು ಮುದ್ದು. ಅಂದ್ಕೋಬೇಡಮ್ಮ, ನನ್ಗೆ ಅವಳ ಮಾತಿಂದ ನೋವಾಗ್ಲಿಲ್ಲ ಕಣೋ. ಈ ಮನೇಲಿ ನನ್ನ ಪರಿಸ್ಥಿತಿ ಏನು ಅಂತ ಅವಳು ಗೊತ್ತಾಗ್ಬಾರ್ದಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವಳಿಗೆಲ್ಲ ಗೊತ್ತಾಯ್ತು ಅನ್ಸ್ತಿದೆ. ಮರೆ ಮಾಚೋದ್ರಿಂದ ಏನು ಪ್ರಯೋಜನ ಇಲ್ಲಮ್ಮ. ಅದ್ರ ಬದಲು ಈ ಮನೇಲಿ ನಿನ್ನ ಪರಿಸ್ಥಿತಿನ ಸುಧಾರಿಸೋಕ್ ಪ್ರಯತ್ನ ಪಡು. 25 ವರ್ಷ ಆಗೋಯ್ತು. ಯಾಕಮ್ಮ ಮಾತಿದ್ರೆ 25 ವರ್ಷ ಆಯ್ತು, 25 ವರ್ಷ ಆಯ್ತು ಅಂತ? ಬದಲಾವಣೆಗೆ ವಯಸ್ಸಿನ ಮಿತಿ ಇಲ್ಲ, ಕಾಲದ ಮಿತಿನೂ ಇಲ್ಲ. ವಯಸ್ಸಾದ್ಮೇಲೆ ಮೌಂಟ್ ಎವರೆಸ್ಟ್ ಹತ್ತಿ ವರ್ಲ್ಡ್ ರೆಕಾರ್ಡ್ ಮಾಡಿದವರು ಇದ್ದಾರೆ. ವಯಸ್ಸಾದ್ಮೇಲೆ ಸಂಗೀತ ಕಲ್ತು ಹೆಸರು ಮಾಡಿರೋ ಸಿಂಗರ್ಗಳಿದ್ದಾರೆ. ಆಶಾ, ನನಗ್ ನಂಬಿಕೆ ಇದೆ ನನ್ ಫ್ರೆಂಡ್ ಗೆದ್ದೇ ಗೆಲ್ತಾಳೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಮೇಲೆ ನಿನ್ ನಂಬಿಕೆ ಇಡು. ಕಮ್ ಆನ್ ಆಶಾ, ಬಿ ಕಾನ್ಫಿಡೆಂಟ್. ಮೇಡಮ್ ಹಾಕಿ ಬಿಡಿ.